चिक्कबळ्ळापुरदल्लिवत्त बेळ्ळं बेळिग्गे ओंदु डेड्ली आक्सिडेंट नडेदिदे मक्कळु सेरि हलवारु मंदि मृतपट्टिरतक्कंत भीकर अपघात प्रकरण चिक्कबळ्ळापुरद बळि नडेदिरतक्कंत घटने ಕಬಳಾಪುರದಲ್ಲಿ ಬೆಳ್ಳಂಬೆಳಿಗ್ಗೆ ಡೆಡ್ಲಿ ಆಕ್ಸಿಡೆಂಟ್ ಮಕ್ಕಳು ಸೇರಿ 12 ಜನ ಸ್ಥಳದಲ್ಲೇ ದುರ್ಮರಣ ಇದು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯಲ್ಲಿ ನಡೆದಿರತಕ್ಕಂತ ಅಪಘಾತ ನಿಂತಿದ್ದ ಸಿಮೆಂಟ್ ಮಿಕ್ಸರ್ ಲಾರಿಗೆ ಹಿಂದಗಡೆಯಿಂದ ಟಾಟಾ ಸುಮ ಬಂದು ಗುದ್ದಿರೋದು ಗುದ್ದಿದ ರಭಸಕ್ಕೆ ಮಕ್ಕಳು ಸೇರಿ 12 ಜನ ದುರ್ಮರಣಕ್ಕೀಡಾಗಿದ್ದಾರೆ ಚಿಕ್ಕಬಳ್ಳಾಪುರದ ಚಿತ್ರಾವತಿ ಬಳಿ ನಡೆದಿರತಕ್ಕಂತ ಘನಘೋರ ದುರಂತ ಇವತ್ತು ಬೆಳಗ್ಗೆ 6:30 ರ ಸುಮಾರಿಗೆ ಸಂಭವಿಸಿರುವಂತ ದುರ್ಘಟನೆ ನಿಮಗೆ ಒಂದು ಕಡೆ ಲಾರಿ ನಿಂತಿರುತ್ತೆ ಹಿಂದಗಡೆಯಿಂದ ವೆಹಿಕಲ್ ಬರ್ತಾ ಇರುತ್ತೆ ಕಂಡಿರಲ್ಲ ಬೆಳಗಿನ ಜಾವ ಡ್ರೈವ್ ಮಾಡ್ತಾ ಇರ್ತಾರೆ ಡ್ರೈವರ್ ಮಂಪರಿನಲ್ಲಿ ಇರ್ತಾರೆ ಸಡನ್ ಆಗಿ ಗೊತ್ತಾಗಿರಲ್ಲ ವಿಪರೀತ ಸ್ಪೀಡ್ ಅಲ್ಲಿ ಬರ್ತಾ ಇರ್ತಾರೆ ಸೋ ಬಂದು ನೇರವಾಗಿ ಲಾರಿಗೆ ಹಿಂದಗಡೆಯಿಂದ ಗುದ್ದುಬಿಟ್ಟಿದೆ ನಿಂತಿರುವಂತ ಲಾರಿ ಅದು ಯಾವುದು ಸಿಮೆಂಟ್ ಮಿಕ್ಸರ್ ಲಾರಿ ಅದು ಬೃಹದಾಕಾರವಾಗಿರುತ್ತೆ ಮತ್ತೆ ಬಹಳ ಗಟ್ಟಿ ಅದಕ್ಕೆ ಗುದ್ದಿದ್ರೆ ಇನ್ನೇನಾಗುತ್ತೆ ಈ ಡೆಡ್ಲಿ ಆಕ್ಸಿಡೆಂಟ್ ನಲ್ಲಿ ಒಟ್ಟು 12 ಜನ ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾರೆ ಇವರಲ್ಲಿ ಕೆಲವರ ಗುರುತನ್ನ ಪತ್ತೆ ಹಚ್ಚಲಾಗಿದೆ ಅರುಣ ನವೀನ್ ಕುಮಾರ್ ನಂಜುಂಡಪ್ಪ ಪದ್ಮಾವತಿ ಋತ್ವಿಕ್ ಕುಮಾರ್ ಹೆಸರು ಪತ್ತೆಯಾಗಿದೆ ಇವರೆಲ್ಲ ಆಂಧ್ರಪ್ರದೇಶ ಮೂಲದ ಗೊರೆಂಟ್ಲಾ ನಿವಾಸಿಗಳು ಆಂಧ್ರಪ್ರದೇಶ ಮೂಲದ ಗೊರೆಂಟ್ಲಾ ನಿವಾಸಿಗಳು ಬೆಂಗಳೂರಿನ ಹೊಂಗಸಂದ್ರದಲ್ಲಿ ಇವರೆಲ್ಲರೂ ಕೂಡ ವಾಸಿಯಾಗಿದ್ದರು ಆದರೆ ದಸರಾ ಹಬ್ಬಕ್ಕೆ ಅಂತ ಗೊರೆಂಟ್ಲಾ ಗ್ರಾಮಕ್ಕೆ ಇವರೆಲ್ಲ ತೆರಳಿದ್ರು ಹಬ್ಬ ಮುಗಿಸಿ ವಾಪಸ್ ಬರುವಾಗ ಈ ಅಪಘಾತ ಸಂಭವಿಸಿದೆ ಆಂಧ್ರಪ್ರದೇಶ ಮೂಲದವರು ಬಟ್ ಇವರೆಲ್ಲ ವಾಸ ಇದ್ದು ಬೆಂಗಳೂರಿನ ಹೊಂಗಸಂದ್ರದಲ್ಲಿ ಇವರೆಲ್ಲ ದಸರಕ್ಕೋಸ್ಕರ ಊರಿಗೆ ಹೋಗಿರ್ತಾರೆ ಗೊರೆಂಟ್ಲಾ ಅಂತ ಆಂಧ್ರಪ್ರದೇಶದ ಊರು ಇವರದು ಆ ಗೊರೆಂಟ್ಲಾಗೆ ಹೋಗಿ ವಾಪಸ್ ಬರುವಾಗ ಈ ಅಪಘಾತ ನಡೆದಿದೆ ಇವತ್ತು ಬೆಳಗ್ಗೆ ಸುಮಾರು 7 ರಿಂದ 7:30 ರ ಸಮಯದಲ್ಲಿ ಬಾಗೇಕಪಲ್ಲಿ ಕಡೆಯಿಂದ ಬರುತ್ತಿರತಕ್ಕಂತ ಒಂದು ಟಾಟಾ ಸುಮೋ ವೆಹಿಕಲ್ ಹೈವೇ NH44 ಅಲ್ಲಿ ಸೈಡ್ಗೆ ನಿಂತಿರತಕ್ಕಂತ ಒಂದು ಟ್ರಕ್ಗೆ ಹಿಂಬದಿಯಿಂದ ಹೊಡೆದು ಆಕ್ಸಿಡೆಂಟ್ ಆಗಿರುತ್ತೆ ಇದರಲ್ಲಿ ಇಲ್ಲಿವರೆಗೂ 12 ಡೆತ್ ಆಗಿದೆ ಒಬ್ಬರು ಸೀರಿಯಸ್ ಇದೆ ಅಂತ ಗೊತ್ತಾಗಿದೆ ಸೋ ನಾವು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅವರು ಯಾರು ಡೆತ್ ಆದವರು ಏನು ಅಂತ ಹೆಂಗಸರು ಮತ್ತು ಮಹಿಳೆಯರು ಮಕ್ಕಳು ಇದ್ದಾರೆ ಸೋ 3 ಮಹಿಳೆಯರು ಇದ್ದಾರೆ 9 ಜನ ಜೆಂಟ್ಸ್ ಇದ್ದಾರೆ ಅವರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು ಅದು ಕಲೆಕ್ಟ್ ಮಾಡ್ತಾ ಇದ್ದೀವಿ ಆಂಧ್ರದಿಂದ ಬಂದಿದ್ದಾರೆ ಅಂತ ಗೊತ್ತಾಗಿದೆ ಗೋರಂಟ್ಲ ಕಡೆಯಿಂದ ಸೋ ನಾವು ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀವಿ ಸಣ್ಣ ಮಕ್ಕಳು ಒಂದು ಮಗು ಇದೆ ಸರ್ ಟೋಟಲ್ 13 ಜನ ಇದ್ದರು ವೆಹಿಕಲ್ ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿದೆ ವಿ ಆರ್ ಕನ್ಫರ್ಮಿಂಗ್ ಇಟ್ ಹಾಸ್ಪಿಟಲೈಸೇಷನ್ ಇದೆ ಸರ್ ಟ್ರೀಟ್ಮೆಂಟ್ ಮಾರ್ಚುರಿಯಲ್ಲಿ 12 ಇದೆ ಒಬ್ಬರು ಇಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇದೆ ಒಬ್ಬರು ತೋಳ್ತಿ ಏನು ಡ್ರೈವರ್ ಅವರು ಏನು ಸರ್ ಲೇಡಿನಾ ಇಲ್ಲ ಅಜೆಂಟ್ ಇಲ್ಲ ಒಳಗೆ ಲೇಡಿ ಟ್ರೀಟ್ಮೆಂಟ್ ಅಲ್ಲಿ ಇದೆ ಲೇಡಿ ಟ್ರೀಟ್ಮೆಂಟ್ ಸರ್ ಆಮೇಲೆ ಅದು ವೆಹಿಕಲ್ ಟ್ರಕ್ ಅಲ್ಲಿ ಹಿಟ್ಟು ನಿಂತಿದ್ದಿದ್ದು ಎಲ್ಲ ಹೇಗೆ ನಡೆದಿದೆ ಅದು ಈಗ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು ನಮ್ಮ ತಿಳಿದು ಮಟ್ಟಿಗೆ ಆಗ್ತಾನೆ ಸ್ವಲ್ಪ ಮೊದಲು ಅಲ್ಲಿ ಸೈಡ್ಗೆ ಪಾರ್ಕ್ ಮಾಡಿತ್ತು ಅಂತ ಗೊತ್ತಾಯಿತು ಸೊ ಪಾರ್ಕ್ ಮಾಡಿದ್ದ ವೆಹಿಕಲ್ಗೆ ಬೆಳಿಗ್ಗೆ ಸ್ವಲ್ಪ ಫಾಗ್ ಜಾಸ್ತಿ ಇದ್ದಿದ್ದರಿಂದ ಪ್ರಾಬಬ್ಲಿ ಅವ್ರು ಕಾಣಿಸಿಲ್ಲ ನಾವು ಇನ್ವೆಸ್ಟಿಗೇಟ್ ಮಾಡಿ ಹೇಗಾಯಿತು ಅನ್ನೋದು ನಾವು ಪತ್ತೆ ಮಾಡ್ತೀವಿ ಇಲ್ಲ ಅದು ಸ್ಟ್ರೈಟ್ ರೋಡ್ ಇದೆ ಸೊ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಮಿಸ್ಟ್ ಜಾಸ್ತಿ ಇತ್ತು ಸೊ ಏನು ಎಕ್ಸಾಕ್ಟ್ ರೀಸನ್ ಇದಾಗಿರೋದು ಅನ್ನೋದು ತನಿಖೆ ಮುಖಾಂತರ ಪತ್ತೆ ಗೊತ್ತಾಗಬೇಕು ಸೊ SP ಮಾತನಾಡ್ತಾ ಇದ್ರು ಬಿ ಎಲ್ ನಾಗೇಶ್ ಅವರು ಅವ್ರು ಹೇಳಿರೋ ಮಾಹಿತಿ ಅಂದರೆ ಅವರು ಪ್ರಾಥಮಿಕವಾಗಿ ಕಲೆಕ್ಟ್ ಮಾಡಿರೋ ಮಾಹಿತಿ ಇಷ್ಟು ಒಟ್ಟು 13 ಜನ ಟಾಟಾ ಸುಮೋದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಒಂದು ಮಗುನೂ ಸೇರಿದಂತೆ 3 ಮಹಿಳೆಯರು ಮತ್ತು 9 ಜನ ಗಂಡಸರು ಅದರಲ್ಲಿ ಒಬ್ಬರು ಮಹಿಳೆಯರು ಮಾತ್ರ ಟ್ರೀಟ್ಮೆಂಟಲ್ಲಿದೆ ಅವರು ಕ್ರಿಟಿಕಲ್ ಇದ್ದಾರೆ ಬಟ್ 12 ಜನ ಅಲ್ಲಿಗೆ 13 ರಲ್ಲಿ 12 ಜನ ಮೃತಪಟ್ಟಿದ್ದಾರೆ